ಈಗ ಧ್ರುವ ಅವ್ರ ಸಿನಿಮಾ ನೋಡಿ, ಏನು ಅಂದ್ರೆ ಪ್ರತಿದಿನ ಬಂದ ತಕ್ಷಣ ಅವರು ಕಂಟಿನ್ಯೂಟಿ ನೋಡಿದ್ರು ಇದು ಕರೆಕ್ಟ್ ಆಗಿದೆ, ಇದೆಲ್ಲ ಮಾಡ್ಬೇಕು. ಮೂರ್ತಿಯವ್ರಿಗೆ ಹಂಗಲ್ಲ, ಗೋಲ್ಡ್ ಹೆಂಗಾಯ್ತು ಕೈಲಿ ಅದೇ ಕಂಟಿನ್ಯೂಟಿ, ಅರ್ಜುನ ಅದೇ ಹಾಕೋದಪ್ಪ ಅವ್ರಿ ಅಲ್ಲ, ಕಂಟಿನ್ಯೂಟಿ ಅಲ್ಲ ಸರ್, ನಿಮ್ದು ಹೆಂಗೈತೆ ಅದು, ಅದೇ ತಂದು ಮಾಡಿರೋದು ನಾವು. ಸೊ ತುಂಬ ಖುಷಿಯಾಯಿತು ಸರ್, ನಿಮ್ಗೆ ಒಳ್ಳೇದಾಗಲಿ ಸರ್. ಆದಷ್ಟು ಬೇಗ ಮಾಸ್ ಸಿನಿಮಾ ಮುಖ ಬರ್ತಾ ಇದ್ದಾರೆ, ನೆಕ್ಸ್ಟ್ ಆಕ್ಷನ್ ಅದು ಇನ್ನಷ್ಟು ಮತ್ತಷ್ಟು ಹೋರಾಟಗಳು ಜೊತೆಗೆ ಸಿನಿಮಾ ಎರಡೂ ಮಾಡಿ ಕನ್ನಡ ಚಿತ್ರರಂಗನ ಇನ್ನಷ್ಟು ದೊಡ್ಡವಳಿಗೆ ತಗೊಂಡೋಗಿ. ಸ ಗುರುಜಿ ಇದ್ದಾರೆ, ಅವರ ಒಂದು ಆಶೀರ್ವಚನ ಕೂಡ ಚೆನ್ನಾಗಿತ್ತು. ಸೊ ಎ ಡಿ ಜಿ ಪಿ ಸರ್ ಕೂಡ ಬಹಳ ಒಳ್ಳೆ ಮಾತು ಸರ್. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಫಿಲಮ್ ಚೇಂಬರ್ ಬನ್ನಿ, ರಿಟೈರ್ಡ್ ಆದ್ಮೇಲೆ ಫಿಲಮ್ ಚೇಂಬರ್ ಇದ್ದು ಪ್ರೊಡಕ್ಷನ್ ಇದ್ದು ಆಮೇಲೆ ನ್ಯೂಸ್ ಚಾನೆಲ್ ಓಪನ್ ಮಾಡಿ ಒಂದು, ಯಾಕಂದ್ರೆ ನಿಮ್ಮ ಸ್ಪೀಚ್ ಹಂಗಿತ್ತು, ಅದಾದ್ರೂ ಮಿಸ್ ಇಲ್ಲದೆ ಪೊಲಿಟಿಕ್ಸ್ ಹೋಗ್ಲೇಬೇಕು ನೀವು, ಯಾಕಂದ್ರೆ ಪರ್ಫೆಕ್ಟ್ ಆಗಿತ್ತು ನಿಮ್ಮ ಸ್ಪೀಚ್. ಹೆಂಗಿತ್ತು ಅಂದ್ರೆ ಅಬ್ಬಬ್ಬಾ, ನಾನು ನೋಡ್ಲೇ ಇಲ್ಲ ಆ ರೇಂಜ್ಗೆ. ಒಬ್ಬ ಪೊಲೀಸ್ ಅಧಿಕಾರಿ ಈ ರೇಂಜಿಗೆ ಸ್ಪೀಚ್ ಮಾಡ್ಬೋದು, ಒಂದು ಐ ಪಿ ಎಸ್ ಎ ಡಿ ಜಿ ಪಿ ಅಂದ್ರೆ ಐ ಪಿ ಎಸ್ ಆಗಿರ್ತಾರೆ ಅವರು, ಐ ಪಿ ಎಸ್ ಸರ್ ಅಂದ್ರೆ ಈ ರೇಂಜ್ಗೆ ಇದ್ದೀರ ಅಂದ್ರೆ ದೇವರಾಣಿ ಹೋಗಿ ಸರ್, ನಾನು ನಿಮ್ಮ ಥರ ಕ್ಯಾನ್ವಸ್ ಬರ್ತೀನಿ ನಿಮ್ಮ ಹಿಂದೆ. ಸೊ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳೆಲ್ಲ ಹೇಳಿದ್ದಾರೆ ಸರ್. ನನಗೆರಡು ಬಹಳ ಸಿನಿಮಾ ಬಗ್ಗೆ ನಿಮ್ಗಿರೋ ನಾಲೆಡ್ಜ್ ಸರ್, ಸಿನಿಮಾನ ಪ್ರೀತಿಸೋ ರೀತಿ ಇರ್ಬೋದು, ಬರ್ತಾ ಇದೆ ನೋಡಿ ಸರ್ ಮಾರ್ಟಿನ್ ಬಂದ್ಮೇಲೆ ನಿಜವಾಗ್ಲೂ ಇಂಡಿಯಾ ಅಲ್ಲ ಇಂಟರ್ನ್ಯಾಷನಲ್ ಒಬಾಮಾ ಟ್ರಂಪ್ ಕೂತ್ಕೊಂಡು ನೋಡ್ತಾರೆ, ಹಂಗೈತೆ ಸಿನಿಮಾ ದೇವರಾಣಿದು. ನಾನು ಒಂದು ಎರಡು ಸಲ ಫೋನ್ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಇವ್ರು ಫೋನೇ ಇತ್ತಲ್ಲ, ಒಂದು ಸ್ವಲ್ಪ ಕೈಗೆ ಸಿಗಲ್ಲ, ಇಂಪಾರ್ಟೆಂಟ್ ರಿಲೀಸ್ಗೆ ಏನೋ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟು ದಿನ ಶೂಟ್ ಮಾಡ್ತಾರಲ್ಲ ಏನು ಮಾಡ್ತಾರೆ ಅಂತ ಶೋರಲ್ಲಿ ನೋಡ್ಬಿಟ್ಟು ನಾನೇ ಸುಸ್ತಾಗ್ಬಿಟ್ಟೆ, ಹಂಗೆ ಮಾಡೋರೆ. ಸೊ ಒಳ್ಳೆಯದಾಗಲಿ, ಮತ್ತಷ್ಟು ಮಗದಷ್ಟು ಸಾಹಸಗಳು ನಮ್ಮ ಧ್ರುವರಿಂದ ಇನ್ನು ಕನ್ನಡಕ್ಕೆ, ದಕ್ಷಿಣ ಭಾರತಕ್ಕೆ, ಭಾರತ ಚಿತ್ರರಂಗಕ್ಕೆ ಸಿಗಲಿ. ಸೊ ಎರಡು ಸಿನಿಮಾ ಫಾರ್ ಎಕ್ಸಾಂಪಲ್, ಈಗ ಕೆ ಜಿ ಎಫ್ ಹೆಂಗಿಟ್ಟಾಯಿತು ಅಂತ ಹೇಳಿದ್ರೆ ಎಲ್ಲ ಅಂತಾರೆ ಯಶಿಂದ ಅಂತ, ಅಲ್ಲ, ಅದಕ್ಕೂ ಮುಂಚೆ ಕೆ ಜಿ ಎಫ್ ರಿಲೀಸ್ ಎಂದಲ್ಲ ಅವ್ರ ಹೆಣ್ಮಗ ಆಯಿತು, ಸೂಪರ್ ಹಿಟ್ ಆಯಿತು. ರಿಷಬ್ಗೂ ಅಷ್ಟೇ, ಹಂಗಲ್ಲ, ಅದು ಅವರ ಹೆಣ್ಮಗ ಹುಟ್ಟಿತು, ಸೂಪರ್ ಹಿಟ್ ಆಯಿತು. ಈಗ ಧ್ರುವಗೂ ಅದೇ ಆಗಿದೆ, ಹೆಣ್ಮಗ ಆಗಿದೆ, ಈ ಸಿನಿಮಾ ನಿರೀಕ್ಷೆ ಮೀರಿ ಸೂಪರ್ ಹಿಟ್ ಆಯಿತು. ಯಾರ್ಯಾರಿಗೆಲ್ಲ ಹಂಗಂತ ಎಲ್ಲ ಸೆಲೆಬ್ರಿಟೀಸ್ ಅವರಿಗೆ ರೆಡಿ ಮಾಡ್ಕೊಂಡು ಹೆಣ್ಮಗ ಹೋಗ್ಬೇಕು ಅಂತ ಪ್ರೇಮ ಮಾಡಿ, ಅವ್ರ ಹಣೆ ಬೇರೆ ಅದೃಷ್ಟ ಶ್ರಮದಿಂದ ಆಯ್ತು, ಧ್ರುವ ಅವ್ರು ಪ್ರಾಮಾಣಿಕವಾದ ಹಾರ್ಡ್ ವರ್ಕ್ ಮಾಡೋರು ಅವ್ರಿಗೆ ಆಯ್ತದೆ ಅಂತ ಹೇಳಿದ್ರು. ಹಂಗಂದ್ಬಿಟ್ಟು ಅವತ್ತು ಹೆಣ್ಮಗು ಬೇಕು ಅನ್ಕೊಂಡೆಲ್ಲ, ಅದು ಹಂಗಲ್ಲ, ಅದು ಅದು ಶ್ರಮ. ಮೂರು ಅಂತ ಹೇಳಿದ್ರೆ ಮೂರು ಅಂತ ಹೇಳ್ತಾರೆ, ತ್ರಿಮೂರ್ತಿ ಹೇಳ್ತಾರೆ, ಅವ್ ಎರಡಾಯ್ತು, ಮೂರನೇ ತ್ರಿಮೂರ್ತಿ ಇವರೇ ಆಯ್ತು ಬ್ಯಾಂಕ್ ನಾನು ಹೇಳಿದ್ದು. ಮತ್ತೆ ಕೋರಾಗೆ ವಾಪಸ್ ಬರ್ತದೆ, ಡಿಸೆಂಬರ್ 2 ಬರ್ತದೆ ಸರ್, ಏನೋ ಒಂಚೂರು ಲೇಟ್ ಆಗೋಯ್ತು. ನಾನು ಒಂಚೂರು ಗ್ರಾಫಿಕ್ಸ್, ನೀವು ಹೆಂಗ್ ಫೈಟ್ ಹೊಡೆದ್ ಮಲ್ಸಿದ್ರು, ನಮ್ದು ಗ್ರಾಫಿಕ್ಸ್ ಪ್ರಮೋಷನ್ ಇದ್ದ, ನಿಮ್ಗೋಸ್ಕರ ಹೊರ ಬಂದೆ, ನಿಮ್ ಕಂಡ್ರೆ ಲವ್ ನಂಗೆ. ಒಳ್ಳೆದಾಗ್ಲಿ, ಇನ್ನು ಪ್ರಶಾಂತ್ ಸರ್, ಪ್ರಶಾಂತ್ ಭಾಗ ನಿಂತಿದ್ದಾರೆ, ನಮ್ಮ ಪ್ರೀತಿಯ ಹೀರೋ ಸರ್, ಅವ್ರು ಮಾತಾಡ್ಬೇಕು ಸರ್. ನೀವು ನಮಗೂ ಮುಂಚೆ ಸೀನಿಯರು, ಹಿರಿಯ ಕಲಾವಿದರು, ಅದ್ಭುತವಾದ ಪರ್ಫಾರ್ಮರ್, ಆಕ್ಷನ್ನು ಮಾತಾಡಿ ನೀವು.